ನಮಸ್ಕಾರ ಸರ್. ಏನಿದು, ವಾಟ್ ಇಸ್ ದಿಸ್? ಯಾಕೆಲ್ಲ ಹೀಗೆ ನಿಂತಿದ್ದೀರಿ ಸರ್? ಇವನು ರಾಹುಲ್ ಸರ್, ಅವಳು ಚೈತ್ರ ಸರ್. ಅದು ಗೊತ್ತು ಸರ್. ನಾವೀಗ ಹೇಳ್ತಿರೋ ಕತೆ ಇವರಿಬ್ಬರಿಗೂ ಸಂಬಂಧಪಟ್ಟಿರೋ ಸರ್. ಕಥೆನಾ? ಹೌದಯ್ಯ, ಲವ್ ಮಾತ್ರ ಅಲ್ಲ, ನಮ್ ಲೈಫ್ಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಯಾವ್ದನ್ನು ಸೀರಿಯಸ್ ಆಗಿ ತಗೋಬಾರ್ದು. ಹಾಗಾದ್ರೆ ನೀವು ಚೈತ್ರನ್ ಮದುವೆ ಆಗ್ತೀರಾ? ನಿಮ್ಮ ಅಪ್ಪನಣೆಗೂ ಹಾಗೆ ಆಗ್ತಿ ಸರ್. ಚೈತ್ರ ರಾಹುಲ್ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದಾರೆ ಸರ್. ಚ ಚ ಚ ಸರಿಯಾಗಿ ಹೇಳ್ಬೇಕು, ತಪ್ಪು ತಪ್ಪೆಲ್ಲ ಹೇಳ್ಬಾರ್ದು. ಪ್ರೀತಿಸ್ತಿದ್ದಾರೆ ಅಲ್ಲ, ಪ್ರೀತಿಸ್ತಿದ್ರು. ಏನಮ್ಮ ಚೈತ್ರ, ನೀನವನ್ನ ಪ್ರೀತಿಸಿದ್ಮೇಲೆ ತಾನೇ ನಾನ್ ನೀನ್ ನೋಡಕ್ ಬಂದಿದ್ದು? ನೀನವನ್ನ ಪ್ರೀತಿಸಿದ್ಮೇಲೆ ತಾನೇ ನೀನು ನನ್ನನ್ ಮದ್ವೆ ಆಗಕ್ ಒಪ್ಕೊಂಡಿದ್ದು? ನೀನವನ್ನ ಪ್ರೀತಿಸಿದ್ಮೇಲೆ ತಾನೇ ನಿಮ್ ಅಣ್ಣ ಅದ್ಕೆ ನೆಂಟ್ರು ಸಂಬಂಧಿಕರು ಇವರೆಲ್ಲರ ಮುಂದೆ ನಮ್ಮಿಬ್ರು ತಾಂಬೂಲ ಬದಲಾಯಿಸಿದ್ದು ಸರ್. ಇದೆಲ್ಲ ಬಲವಂತಕ್ ಸರ್. ಅವಳು ಒಪ್ಪಿರೋದು ಅವಳ ಮನೆಯವ್ರ ಒತ್ತಾಯ ಸರ್. ರೇ, ಒತ್ತಾಯದ ವಿಷಯ ಎಲ್ಲ ಯಾವನಿಗಿರ್ಬೇಕು? ಅವೆಲ್ಲ ನನಗೆ ಗೊತ್ತಿಲ್ಲ. ನಾನು ಎಷ್ಟೋ ಹುಡುಗಿಯರನ್ನು ನೋಡಿದೆ, ಯಾರು ನನಗೆ ಇಷ್ಟ ಆಗ್ಲಿಲ್ಲ. ಅದೇನೋ ಇವಳು ನೋಡ್ತಿದ್ದಾಗ ಇವಳು ನನಗೆ ಇಷ್ಟ ಆಗ್ಬಿಟ್ಲು. ಇವ್ರ ಮನೆಯವ್ರಿಗೆಲ್ಲ ನಾನು ಇಷ್ಟ ಆದೆ, ಅದಕ್ಕೆ ಅದನ್ನ ಮದುವೆ ಆಗ್ತಿರೋದು ಸರ್. ನೀವು ಮಾತಾಡೋದು ಸರಿ ಇಲ್ಲ ಬಿಡಿ ಸರ್. ನಿಮಗೆ ಪ್ರೀತಿ ಪ್ರೇಮದ ಬಗ್ಗೆ ಗೌರವನೇ ಇಲ್ಲ ಸರ್. ಇಷ್ಟೊಂದು ಎಮೋಷನಲ್ ಆಗ್ಬೇಡಿ. ನಾನು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಚೆನ್ನಾಗಿ ಯೋಚನೆ ಮಾಡಿ ಮಾಡುವಂತ ವ್ಯಕ್ತಿ ಗೊತ್ತೇನೋ. ಅರೆ, ಇದೇನ್ರಿ, ಇದು ಪ್ರಪಂಚದಲ್ಲಿ ನಡೀತಾ ಇರೋ ತರ ಮಾತಾಡ್ತಾ ಇದ್ದೀರಿ? ನಾನು ಎಷ್ಟೋ ಕೇಸ್ಗಳು ನೋಡಿದ್ದೀನಿ, ಯಾರನ್ನೋ ಲವ್ ಮಾಡ್ತಾರೆ, ಇನ್ಯಾರನೋ ಮದುವೆ ಆಗ್ತಾರೆ. ಮದುವೆ ಆಗೋವರೆಗೂ ಅಷ್ಟೇ, ಅದಾದ್ಮೇಲೆ ಮಕ್ಕಳು ಗಂಡ ಸಂಸಾರ ಅಂತೇಳಿ ತುಂಬಾ ಸುಖವಾಗಿರ್ತಾರೆ, ಹಳೆ ನೆನಪೇ ಇರೋದಿಲ್ಲ ಅವರಿಗೆ. ನಾನು ಅಷ್ಟೇ, ಖಂಡಿತ ಚೈತನ್ ಕಣ್ಣಲ್ಲಿ ನೀರು ತರಿಸಲ್ಲ, ಅವಳನ್ನ ಬಹಳ ಚೆನ್ನಾಗಿ ನೋಡ್ಕೋತೀನಿ. ನಿಮ್ಗೆ ಹ್ಯಾಗೆ ಎಕ್ಸ್ಪ್ಲೈನ್ ಮಾಡ್ಲಿ ಸರ್? ನಾನು ಅದು ಅದು ಹಿಮಾಲಯದಷ್ಟು ಎತ್ತರ ಸರ್, ಅರಬ್ಬಿ ಸಮುದ್ರದಷ್ಟು ಆಳ, ಆಕಾಶದಷ್ಟು ಅಗಲ ಸರ್. ಅದು ಮ್ಯಾರೇಜ್ ಸರ್ ಮೇಡ್ ಇನ್ ಹೆವನ್ ಅಂತಾರೆ ಸರ್, ಬಟ್ ದೀಸ್ ಲವರ್ಸ್ ಆರ್ ಮೇಡ್ ಇನ್ ಹೆವನ್ ಸರ್, ದೀಸ್ ಲವರ್ಸ್ ಆರ್ ಮೇಡ್ ಇನ್ ಹೆವನ್, ಪ್ಲೀಸ್ ಡೋಂಟ್ ಸಬ್ಮಿಟ್ ದೀಸ್ ಲವರ್ಸ್ ಸರ್. ಅವರಿಬ್ಬರು ದೂರ ಮಾಡಿದ್ರೆ ನೀವು ಪ್ರಪಂಚದಲ್ಲಿ ಪ್ಲೀಸ್ ಮೋಸ ಮಾಡ್ತಾರೆ ಸರ್. ಪ್ಲೀಸ್ ಸರ್, ಅವರಿಬ್ಬರಿಗೂ ಮೋಸ ಮಾಡ್ಬೇಡಿ ಸರ್, ಅವರಿಬ್ಬರು ದೂರ ಮಾಡ್ಬೇಡಿ ಸರ್, ನಿಮ್ ಕೈ ಮುಗಿತೀನಿ ಸರ್. ನಮ್ ಇಷ್ಟೆಲ್ಲ ಹೇಳಿದ್ರು ಮಾತಾಡಿದ್ರು ನೀವು ಚೈತ್ರನ್ ಮದ್ವೆ ಆಗ್ತೀರಾ ಸರ್? ನಿಮ್ಗೆ ಮನಸ್ಸು ಅನ್ನೋದಾದ್ರೂ ಇದೆಯಾ? ನಿಮ್ ಮನಸ್ಸು ಕಲ್ಲು ಸರ್. ಥ್ಯಾಂಕ್ ಯು ಸರ್. ನೀವು ತಾಳಿ ಕಟ್ಬೇಕಾದ್ರೆ 3 ಗಂಟೆ ಹಾಕ್ತಿರಲ್ವ ಸರ್? ಸರಿ, 2 ಗಂಟೆ ಹಾಕದ್ಮೇಲೆ ನಿಮ್ ಮನ್ಸು ಬದ್ಲಾಗ ಹೋದ್ರೆ ಅಷ್ಟಕ್ಕೆ ಬಿಟ್ಬಿಡಿ ಸರ್, ಪರವಾಗಿಲ್ಲ, ನಮ್ ರಾಹುಲ್ ಗಂಟಾಕ್ತಾನ್ ಸರ್. ನೋ ಚಾನ್ಸ್, ನಾನು ಯಾವತ್ತೂ ನನ್ನ ಮನಸ್ಸನ್ನು ಬದಲಾಯಿಸ್ಕೊಳಲ್ಲ. ಖಂಡಿತವಾಗ್ಲೂ ಅವಳು ಕುತ್ತಿಗೆ ನಾನು 3 ಗಂಟೆನೂ ಹಾಕ್ತೀನಿ. ದಯವಿಟ್ಟು ನೀವೆಲ್ಲ ಹೊರಡಿ. ಹಲೋ, ನೋಡಿ, ಇಷ್ಟೊತ್ತು ಇಲ್ಲಿ ಏನು ನಡೀತು ಅದನ್ನಿಲ್ಲೇ ಬಿಟ್ಬಿಟ್ಟು ಹೊರಗಡೆ ಹೋಗ್ಬೇಕು. ಹೊರಗಡೆ ಯಾರಿಗಾರು ಗೊತ್ತಾಯ್ತು ಅಂದರೆ ನಿಮಗೂ ಒಳ್ಳೇದಲ್ಲ, ಅವಳಿಗೂ ಒಳ್ಳೇದಲ್ಲ. ಯಾಕೆಂದರೆ ನಾಳೆಯಿಂದ ಅವಳು ನನ್ನ ಹೆಂಡತಿ ಆಗವಳು, ನನ್ನ ಜೊತೆ ಸಂಸಾರ ಮಾಡಬೇಕಾದವಳು, ಅರ್ಥ ಆಯ್ತಲ್ಲ? ಅದಕ್ಕೆ ಎಲ್ಲ ಇಲ್ಲೇ ಬಿಟ್ಟು ಹೋಗಿ. ಪ್ಲೀಸ್ ಪ್ಲೀಸ್ ಗೋ ಔಟ್.